ಮುಂದಿನ ಕ್ಷೇತ್ರ ಕುಮಟಾ ವಿಧಾನಸಭಾ ಕ್ಷೇತ್ರ, ದಿನಕರ್ ಶೆಟ್ರು ಅಲಿ ಶಾಸಕರು ಬಿಜೆಪಿ, ಜೊತೆಗೆ ಇಲ್ಲಿ ಶ್ರೀಧರ್ ಗೌಡ ಹಾಲಕ್ಕಿ ಸಮುದಾಯಕ್ಕೆ ಸೇರಿದವರು, ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಶಿಕ್ಷಕರು ಕಾಂಗ್ರೆಸ್ ಇಂದ ಶಾರದಾ ಮೋಹನ್ ಶೆಟ್ಟಿ, ಶಿವಾನಂದ ಹೆಗಡೆ ಇದೆ, ಜೆಡಿಎಸ್ ಇಂದ ಸೂರಜ್ ನಾಯ್ಕ್ ಸೋನಿ. ಏನು ಅಂತಂದ್ರೆ ಅವ್ರನ್ನ ಗೆಲ್ಸ್ಕತ್ತೀವಿ ಅಂತ ಹೇಳೋ ಕುಮಾರಸ್ವಾಮಿ ಮೇಡಮ್ ಮೊನ್ನೆ ಪಂಚರತ್ನ ಯಾತ್ರೆಗೆಲ್ಲ ಹೋಗಿದ್ರಲ್ಲ, ಟ್ರಯಾಂಗಲ್ ಫೈಟ್ ಇದೆ, ಆದ್ರೂ ಒಂದ್ ಹೆಜ್ಜೆ ಮುಂದೆ ಬಿಜೆಪಿ ಇದೆ. ಏಕೆಂದ್ರೆ ಶಾರದಾ ಮೋಹನ್ ಶೆಟ್ಟರ್ಗೆ ಈ ಹಿಂದೆ ಇದ್ದಂತ ಅದೇ ಹವಾ ಅದೇ ಇದು ಇಲ್ಲ. ದಿನಕರ್ ಶೆಟ್ಟರ್ಗೆ ಒಂದ್ ಸ್ವಲ್ಪ ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡೂ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಜನ ಇವ್ರ ಪರವಾಗಿ ಬಂದ ನಿಂತವ್ರೆ, ಒಂದಷ್ಟು ಜನ ವಿರುದ್ಧವಾಗಿದ್ದಾರೆ. ಬಿಜೆಪಿಯ ತಂತ್ರಗಾರಿಕೆ ಹೈಕಮಾಂಡ್ ಸ್ಟ್ರಾಟಜಿಗಳು ಇವ್ರನ್ನ ದಡ ಮುಟ್ಟಿಸಬಹುದು. ಹೌದು, ಬರೀ ಇವರಿವರೇ ಚುನಾವಣೆ ಮಾಡಲು ಆಯ್ತಿರ್ಲಿಲ್ಲ. ದಿನಕರ್ ಶೆಟ್ಟರ್ಗೆ ಏನಪ್ಪ ಸ್ವಲ್ಪ ಜೀವದಾನ ಅಂತಂದ್ರೆ, ಅವ್ರ ಪಾರ್ಟಿ ಹೈಕಮಾಂಡು ಒಂದಷ್ಟು ಏನೋ ರೀತಿ ನೀತಿ ತಿದ್ದಿ ತಿಡಿ, ಹಿಂಗ್ ಬರಿಯಪ್ಪ ಪಾಸ್ ಆಯ್ತೀಯ, ಹಿಂಗ್ ಬರಿಯಪ್ಪ ಪಾಸ್ ಆಯ್ತೀಯ ಅಂತ ಹೇಳಿ 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 ಇದು ಮಾಡ್ತಾರೆ. ಕುಮಟಾದಲ್ಲಿ ದಿನಕರ್ ಶೆಟ್ಟಿ ಅಂದ್ರೆ ಬಿಜೆಪಿ ಮುನ್ನಡೆನ ಕಾಯ್ದುಕೊಂಡಿದೆ. ಸೂರಜ್ ನಾಯ್ಕ್ ಸೋನಿ ಕೂಡ ಅದ್ಭುತವಾಗಿ ಫೈಟ್ ಕೂಡ ರೆಡಿ ಆಗವ್ರೆ. ಹೌದು, ಕಾಂಗ್ರೆಸ್ ಟಿಕೆಟ್ ನೋಡಬೇಕು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.